ಒಂದೊಂದು ಕೊಡಿ. ಇವತ್ತು ಸ್ವೆಟರ್ ಜಾಸ್ತಿ ಇದೆ ಸರ್, ನೋವು ಬರ್ತದ? ಕತ್ ನೋವು ಬರ್ತದ? ಕತ್ ನೋವು ಇದೆ ಸರ್, ಲೈಟ್ ಆಗಿದೆ ಸರ್. ಓ, ಬ್ಯಾಕ್ ಯಾಕಂದ್ರೆ ಸಿಲಿಪ್ ಇನ್ನೊಂದು ಐತೆ ನೋಡ್ಕೊಡಿ. ತುಂಬ ಎಷ್ಟು ವರ್ಷ ಅಂದೈತೆ ಸರ್ ಇದು? ಇದು 2 ವರ್ಷ ಆಯ್ತು ಸರ್. ಸ್ಟಾರ್ಟ್ ಆದ್ಮೇಲೆ ಎಲ್ಲ ಹಾಸ್ಪಿಟಲ್ ತೋರಿಸಿದೆ ಸರ್. ಎಲ್ಲೋದ್ರ ಆಪರೇಷನ್ ಮಾಡಿ ಅಂತಾರೆ ಅಂತಾರೆ ಸರ್. ಹೋಮಿಯೋಪತಿ ಮಾಡಿದೆ, ಆಯುರ್ವೇದಿಕ್ ಮಾಡಿದೆ, ಎಲ್ಲೂ ಏನಿಲ್ಲ ಸರ್. ಜಪ್ಪಲೆ ಆಗುತ್ತೆ ಸರ್, ಒಂದು ಸ್ವಲ್ಪ ದಿವಸ ಮತ್ತೆ ಅದೇ ಜುಮ್ ಜುಮ್ ಅಂತ ಆಡ್ತಾ ಬರ್ತದ? ಹೌದು ಹೌದು. ಯಾಕಂದ್ರೆ ಎಲ್ಲೋದ್ರ ಆಪರೇಷನ್ ಮಾಡಿ ಅಂತಾರೆ. ಒಂದು ಬಗ್ಗಿನ ಒಂದು ಜಗ್ ನೀರು ಹಾಕೊಳಕ್ಕಾಗಲ್ಲ ಸರ್, ಸ್ಟೋನ್ ಬರುತ್ತೆ. ಇದು ಆಗಿದೆ ಹೆಂಗ್ ಸರ್ ಇದು? ಹೆಂಗಾಗಿದ್ದು ಸರ್? ಮನೆ ಕೆಲಸ ಮಾಡ್ಬೇಕಾದ್ರೆ ವೆಯ್ಟ್ ಎತ್ಬೇಕಾದ್ರೆ ಚಡಕ್ ಅಂತ ಇಲ್ಲ ಚಡಕ್ ಅಂತ ಆಯ್ತು. ಸರಿ, ಅಲ್ಲಿಂದ ನಮ್ ನೆಗ್ಲೆಕ್ಟ್ ಮಾಡಿದೆ, ಏನ್ ಮತ್ತೆ ಗುಣ ಆಗುತ್ತೆ ಅಂತ ಹೇಳಿ ಅದು ಹೋಗ್ತಾ 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 ಜಾಸ್ತಿನ ಆಯ್ತು ಸರ್. ನೀವು ಇರೋದು? ನೀವು ಉಡುಪಿ ಸರ್? ಉಡುಪಿಯಲ್ಲಿ? ಉಡುಪಿಯಲ್ಲಿ ಮನಪಾಲ್ದ ಹತ್ರ. ಈಗ ಇದು ಏನೈತೆ ಗೊತ್ತಾ ಸರ್? ಇದು ಎರಡು ಜಾಗ ಪ್ರೆಸ್ ಆಗೈತೆ, ಮೂರು ಜಾಗ ಇದೆ. ಎಲ್ಲೋದ್ರು ಆಪರೇಷನ್ ಮಾಡಿ ಅಂತಾರೆ. ಹೌದು ಸರ್. ಇದು ಯಾರು ಡಾಕ್ಟರ್ ಎಲ್ಲಿ ತೋರಿಸಿದ್ರು? ಉಡುಪಿಯಲ್ಲಿ ತೋರಿಸಿದ್ರು ಸರ್. ಸುಮ್ಮನೆ ಕೊಡ್ಬಿಟ್ಟಿದೆ. ಏನು ಹೇಳಿದ್ರು ಅವರು? ಏನ್ ಹೇಳಿದ್ರು? ಅದ ಎರಡು ಜಾಗ ಪ್ರೆಸ್ ಆಗೈತೆ, ಇದು ಐತಲ್ಲ ಎರಡು ಜಾಗ, ಏನೈತೆ ಸರ್ಜರಿ ಮಾಡಿ ಅಂತಾರೆ. ಹೌದು ಸರ್, ಹಂಗೆ ಹೇಳಿದ್ರು. ಹೌದಾ? ಹ್ಮ್. 5 ದಿವಸ ಅಡ್ಮಿಟ್ ಆಗಿದೆ, ಇಷ್ಟು ಟ್ಯಾಬ್ಲೆಟ್ ಕೊಟ್ಟರು ಸರ್ 3 ತಿಂಗಳಿಗೆ. ಆಮೇಲೆ ಗುಣ ಆಗಿದ್ರೆ ಬನ್ನಿ ಸರ್ಜರಿ ಮಾಡಿಸುವ ಅಂತ ಹೇಳಿದ್ರು. ಯಾವ ಹಿಸಾಬ್ ಇದೆ ನಿಮ್ಗೆ? ತೆಗೀರಿ, ದೇವ್ರು ಒಳ್ಳೆಯ ಮಾಡ್ತಲ್ಲ. ಏನೇಳಿ ಮಡಿಗೆ ಎಲ್ಲ ತೆಗೀರಿ. ಏನು ಸರ್ ನಿಮ್ಮ ಹೆಸರು? ಮಂಜು ಸರ್. ಮಂಜು, ಇಲ್ಲಿ ಉಡುಪಿಗೆ ಇಲ್ಲ ಡೈರೆಕ್ಟ್ ಗಾಡಿ ಇಲ್ಲ ಈ ಟೈಮಲ್ಲಿ? ಇಲ್ಲ, ಉಡುಪಿಗೆ ಡೈರೆಕ್ಟ್ ಆಗಿ ಮಂಗಳೂರಿಗೆ ಹೋಗಿ ಹೋಗ್ಬೇಕು ಸರ್. ಮಂಗಳೂರಿಗೆ ಹೋಗಿ? ಹೌದು. ಮಂಗಳೂರಿಂದ ಎಷ್ಟು ಗಂಟೆ ಆಗ್ತದೆ? ಮಂಗಳೂರಿಂದ 1.5 ಗಂಟೆ ಆಗ್ತದೆ. 1 ಗಂಟೆ ಅಲ್ಲಿಂದ ತುಂಬ ಬಸ್ ಸಿಗ್ತದೆ. ಬಸ್ಸಸ್ ರಾತ್ರಿ ಹೊತ್ತು ಬಸ್ಸಸ್ ಇದೆ ಇಲ್ಲಿಂದ ಉಡುಪಿಗೆ. ಸರಿ. ಮತ್ತೆ ತುಂಬ ಲೇಟ್ ಆಗ್ತದೆ ಅಲ್ವಾ, ಹಾಗಾಗಿ ಅವ್ರಿಗೆ ಆರಾಮಾಗಿ ಮಂಗಳೂರು ಹೋಗಿ. ಹೌದು ಹೌದು. ಸ್ವಲ್ಪ ನೆಟ್ಟಿಗೆ ನಡೆಯೋದು ಮಾಡೋದು ಎಲ್ಲ ಚೇಂಜ್ ಮಾಡಿ. ಆಯ್ತು ಸರ್. ಉಡುಪಿನಲ್ಲಿ ಎಲ್ಲಿ ನೀವು? ಉಡುಪಿಯಿಂದ ನಾವು ಮಣಿಪಾಲಕ್ಕೆ ಹೋಗ್ಬೇಕು ಸರ್. ಮಣಿಪಾಲದಿಂದ ಹತ್ರ ಅಲ್ಲಿ ಒಂದು 5-6 ಕಿಲೋಮೀಟರ್ ಆಗುತ್ತೆ ಅಲ್ಲಿ. ಹಾಂ, ಹಳ್ಳಿ ಗೊತ್ತಿಲ್ಲ ಸರ್. ಸರ್ ನಡೆಯೋದು ಮಾಡೋದು ಎಲ್ಲ ಚೇಂಜ್ ಮಾಡಿ ನೋಡಿ ಮೇಲೆ ಚೆಕ್ ಅಂತ. ಹಾಂ, ಕೂತ್ಕೊಳ್ಳಿ, ಇನ್ನೊಂದು ಎಕ್ಸೈಸ್ ತೋರಿಸ್ತೀನಿ. ಸರಿ ಸರ್, ಕೂತ್ಕೊಳ್ಳಿ. ಇನ್ನು ಮುಂದೆ ಇರ್ಬೇಕು ಸ್ವಲ್ಪ, ಮುಂದೆ ಇರ್ಬೇಕು. ಕಾಲಿಲ್ಲೇ ಕೈಯಲ್ಲೇ ಎರಡೇ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ದಾನಿಗೆ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಫುಲ್ ಫುಲ್ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಇದೇ ಚೆಕ್ ಅಂತ ಎಲ್ಲರೂ ಕಡೆದಾದ್ರೆ ಎಷ್ಟೋ ರೆಡಿ ಆಗ್ಬೋದು, ಎಲ್ಲ ಶುರು ಮಾಡಬೇಕು. ಹೇಗೆ ಎಕ್ಸೈಸು? ಸರಿ ಸರ್. ಏನು ಆ ವಯಸ್ಸಾದ್ರು ಹೊಡಿಬೇಕು, ಹಂಗೆ ಹೊಡಿಬೇಕು, ಹಂಗೆ ಆಗ್ಬಿಡ್ತದೆ. ಆಮೇಲೆ ಗೊತ್ತಾಯ್ತಾ, ಹಿಂದೆ ಕೂತ್ಕೊಳ್ಳಿ, ಹಿಂದೆ ಕೂತ್ಕೊಳ್ಳಿ ಸಾಕು. ಯಾಕಂದ್ರೆ ನೀವು 1 ಗಂಟೆ ಇದೆ ಇದು ಬೆಳಿಗ್ಗೆ, ಅದು ಕೂತ್ಕೊಂಡು ಮಾಡಿದ್ರೆ ಎಲ್ಲ ಕರೆಕ್ಟದೆ. ಇದು ಡೈಲಿ ಮಾಡ್ಬೇಕು ಸರ್ ಎಕ್ಸಸೈಸ್? ಇಲ್ಲ ಬ್ಯಾಂಡೇಜ್ ಐತಲ್ಲ, ಇದೆಲ್ಲ ಬ್ಯಾಂಡೇಜ್ ಸಣ್ಣ ಆಗ್ಬಿಡ್ತದೆ. ಸುಮ್ಮನೆ ಫಾರ್ಮಲ್ಲಿ ಹೇಳ್ತೀನಿ ಎಲ್ಲ ಎಕ್ಸೈಸ್ ಬಿಸ್ಮೇಲೆ ಮಾಡಿ. ಸರಿ ಸರಿ, ಇವಾಗ ಜಾಸ್ತಿ ಐತೆ, ಕಮ್ಮಿ ಆಗಿ ಗೊತ್ತಾಗ್ಬೇಕಲ್ಲ. ಸ್ವಲ್ಪ ಎಲ್ಲ ಚೇಂಜ್ ಮಾಡಬೇಕು, ಇನ್ಶಾಅಲ್ಲ ಕಮ್ಮಿ ಆಗುತ್ತಪ್ಪ. ಒಳ್ಳೆ ಮಾಡ್ಕೊಳ್ಳಿ. ಯಾವುದು ಗೊತ್ತಾ ಸರ್, ಫಾಲೋ ಮಾಡಬೇಕು ಕಂಟಿನ್ಯೂ. ಗೊತ್ತಾಯ್ತಾ? ಏನಿಲ್ಲ, ಅದನ್ನ ಟ್ರೀಟ್ಮೆಂಟ್ ಇಂದ ದೊಡ್ಡದ ಅಂತ ಬರಬೇಕು. ಒಂದು 10 ದಿವಸಕ್ಕೆ ಹುಟ್ಟಿಂದ ಮಾಡಿಸ್ಕೊಂಡು ಹೋಗ್ಬಿಡಿ. ಒಂದ್ ವೇಳೆ ಬಟ್ಟೆ ಬರ್ತದಲ್ಲ, ಅದು ಸ್ವಲ್ಪ ಸುತ್ಕೊಳ್ಳಿ. ಅಲ್ಲಿ ಉಡುಪಿ ಫುಲ್ ಇದಾಯ್ತಾ? ಬಿಸಿಲು ಜಾಸ್ತಿ ಸರ್. ನಿನ್ನಲ್ಲಿ 10:30 ಬಸ್ ಹತ್ತಿದೆ, ಬೆಳಿಗ್ಗೆ 6 ಗಂಟೆಗೆ ರೀಚ್ ಆದ ಇಲ್ಲಿ. ಅಲ್ಲಿ ಕೇಳ್ಕೊಂಡು ಇಲ್ಲಿ ಬಂದಾಗ 6:30 ಆಗಿತ್ತು. ಹಾಕೊಳ್ಳಿ ಸರ್. ಹಾ.